ನಡೀತಾ ಇದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ಸಮುದಾಯದ ಜನ ಬಂದು ಸೇರ್ತಾ ಇದ್ದಾರೆ ಬಿಐಇಸಿ ಮೈದಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿರುವಂತದ್ದು ಇವರಿಗೆ ಪೂರಿ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ 15 ಲಕ್ಷ ರೊಟ್ಟಿಯನ್ನು ತರಿಸಲಾಗಿದೆ ಸುಮಾರು 1000 ಕೆಜಿ ಚಟ್ನಿ ಪುಡಿಯನ್ನು ಕೂಡ ತಯಾರಿಸಲಾಗಿರುವಂತದ್ದು ಊಟ ವಿತರಣೆಗಾಗಿ 300 ಕೌಂಟರ್ ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸಮಾವೇಶದಲ್ಲಿ 5 ಲಕ್ಷ ಮಂದಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲದೆ ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ ಎಸ್ಟಿ ಮೀಸಲಾತಿ ಆಗ್ರಹಿಸಿ ಕುರುಬ ಸಮಾವೇಶ ನಡೆಯತಾ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಲ್ಲಿನ ಕೆಲವು ಚಿತ್ರಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಇಲ್ಲಿ ಸುಮಾರು 10 ಲಕ್ಷಕ್ಕೂ ಅಧಿಕ ಜನ ಇವತ್ತು ಸೇರ್ತಾರೆ ಅನ್ನುವಂತದಿದೆ ಹಿನ್ನೆಲೆಯಲ್ಲಿ ಸುಮಾರು 12 ಲಕ್ಷ ರೊಟ್ಟಿಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ 50000 ಲೀಟರ್ ಮೊಸರು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಅದರ ಜೊತೆ ಚಟ್ನಿ ಪುಡಿ ಆಗಿರಬಹುದು ಬಿಸಿ ಬೇಳೆ ಬಾತ್ ಅನ್ನ ಸಾಂಬಾರ್ ಜೊತೆಗೆ ಏನು ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರುವಂತದ್ದು ಈ ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಆ ಜನಸಾಗರದಲ್ಲಿ ಜನರು ಇಲ್ಲಿ ಊಟಕ್ಕೋಸ್ಕರ ಕಾಯ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇವತ್ತು ಏನು ಆ ಕುರುಬ ಸಮಾವೇಶ ನಡೆಯತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿ ಊಟದ ವ್ಯವಸ್ಥೆ ಕೂಡ ತುಂಬಾ ಶಿಸ್ತುಬದ್ಧವಾಗಿ ಮಾಡಲಾಗಿದೆ ಯಾಕೆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ ಬಿಸಿ ಬೇಳೆ ಬಾತ್ ಇದೆ ಜೊತೆಗೆ ರೊಟ್ಟಿ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರುವಂತದ್ದು ಜೊತೆಗೆ ಸುಮಾರು 5 ಲಕ್ಷ ವಾಟರ್ ಬಾಟಲ್ ಅಂದ್ರೆ ನೀರಿನ ಬಾಟಲ್ ಗಳನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಇದು ಕುಡಿಯೋದಕ್ಕೆ ಸೆಪರೇಟ್ ಆಗಿರುವಂತ ನೀರುಗಳನ್ನು ಕೂಡ ಟ್ಯಾಂಕರ್ ಗಳಲ್ಲಿ ತಂದು ಸುಮಾರು 200 ಕ್ಕೂ ಹೆಚ್ಚು ಕೊಳವೆಗಳ ಮೂಲಕ ಅದನ್ನ ಇಲ್ಲಿ ನೆರೆದಿರುವಂತ ಸಮಾವೇಶಕ್ಕೆ ಬಂದಿರುವಂತ ಡೆಲಿಗೇಟ್ಸ್ ಯಾರಿದ್ದಾರೆ ಅವರಿಗೆ ಇಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಲಾಗಿರೋದು ಒಟ್ಟಾರೆಯಾಗಿ ಇವತ್ತಿನ ಈ ಸಮಾವೇಶ ಏನಿದೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಕ್ಯಾಮೆರಾ ಪರ್ಸನ್ 100 ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು ಇಲ್ಲ ಕುರುಬರ ಮೀಸಲಾತಿ ಹೋರಾಟ ಇವತ್ತು ಸಮಾವೇಶ ನಡೀತಾ ಇದೆಯಲ್ಲ ಆ ಒಂದು ಸಮಾವೇಶಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕುರುಬ ಸಮುದಾಯದವರು ಬರ್ತಾ ಇದ್ದಾರೆ ಸೋ ಈ ಒಂದು ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಟ್ಟಿದೆ ಏಕೆಂದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲರೂ ಬರ್ತಾ ಇರುವಂತದ್ದು ಪ್ರತಿಯೊಂದು ಹಳ್ಳಿಯಿಂದಲೂ ಕೂಡ ಮಿನಿ ಬಸ್ ಅಥವಾ ಟ್ರ್ಯಾಕ್ಸ್ ಅಥವಾ ಬಸ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೋ ಹೀಗಾಗಿ ಬೆಂಗಳೂರನ್ನ ಸೇರ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ ತುಮಕೂರಿನ ರೋಡು ಬೆಂಗಳೂರಿಗೆ ಈಗಾಗಲೇ ಟ್ರಾಫಿಕ್ ಬಿಸಿ ತಟ್ಟಿದೆ ತುಮಕೂರು ರಸ್ತೆಯಲ್ಲಂತೂ ಹೇಳೋದೇ ಬೇಡ ಬೆಳಗ್ಗೆಯಿಂದಲೂ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿರುವಂತದ್ದು ಬೆಳಗ್ಗೆಯಿಂದಲೂ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತ ಹಿನ್ನೆಲೆಯಲ್ಲಿ ಜನ ಒದ್ದಾಡ್ತಿದ್ದಾರೆ ಯಾಕೆಂದರೆ ಮೂನೆ ಆಗ್ತಾ ಇಲ್ಲ ಅವರು ಏನು ವೀಕೆಂಡ್ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ಮುಂದಾಗಿದ್ದು ಆ ಒಂದು ರಸ್ತೆಯಲ್ಲಿ ಇವತ್ತು ಯಾರಾದರೂ ಹೋಗಿದ್ರೆ ಮಾತ್ರ ಕಂಪ್ಲೀಟ್ ಆಗಿ ಲಾಕೆ ಭಾನುವಾರ ಆ ಒಂದು ರೋಡಲ್ಲೇ ಕಾಲ ಕಳಿಬೇಕಾಗುತ್ತೆ ಬೆಂಗಳೂರಿನ ಮಾದನಾಯಕನಹಳ್ಳಿ ಬಳಿ ಬಿಐಇಸಿ ಏನು ಮೈದಾನದಲ್ಲಿ ಕುರುಬ ಎಸ್ಟಿ ಮೀಸಲಾತಿ ಆಗ್ರಹಿಸಿ ಸಮಾವೇಶ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿನ ಒಳಗಡೆ ಬರುವಂತಹ ಮಾರ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿರುವಂಥದ್ದು ಕೆಲವೊಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಏನು ಬೆಳಗ್ಗೆಯಿಂದನೂ ಕೂಡ ಈ ರಸ್ತೆ ಸಂಪೂರ್ಣವಾಗಿ ಸಂಚಾರನ ದಟ್ಟಣೆ ಉಂಟಾಗಿರುವಂಥದ್ದು ಸುಮಾರು 7 ರಿಂದ 8 ಕಿಲೋಮೀಟರ್ ದೂರದವರೆಗೂ ಕೂಡ ಈ ಒಂದು ಸಂಚಾರ ಏನು ಟ್ರಾಫಿಕ್ ಸಮಸ್ಯೆ ಆಗಿದೆ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ ಏನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರುವಂತಹ ಏನು ಈ ಒಂದು ಸಮಾವೇಶಕ್ಕೆ ಆಗಮಿಸಿರುವಂತಹ ಮಂದಿಯ ವಾಹನಗಳು ಕೂಡ ಒಂದ್ ಕಡೆ ಈಗಾಗಲೇ ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಆದ್ರೆ ಬೆಳಿಗ್ಗೆಯಿಂದನು ಕೂಡ ಸರದಿ ಸಾಲಿನಲ್ಲಿ ಪ್ರೈವೇಟ್ ಬಸ್ಗಳಾಗಿರ್ಬೋದು ಪ್ರೈವೇಟ್ ಕಾರ್ಗಳಾಗಿರ್ಬೋದು ಕೆಎಸ್ಆರ್ಟಿಸಿ ಬಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಟ್ರಾಫಿಕ್ ನಲ್ಲಿ ಜಾಮ್ ಆಗಿರುವಂತದ್ದು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಏನೋ ಒಟ್ಟಾರೆಯಾಗಿ ಈ ಒಂದು ಸಮಾವೇಶ ಮುಗಿಯುವವರೆಗೂ ಕೂಡ ಈ ಒಂದು ಚಿತ್ರಣ ಇಲ್ಲಿ ನಿರ್ಮಾಣ ಆಗಿರಲಿದೆ ಸುಮಾರು 10 ಲಕ್ಷಕ್ಕೂ ಅಧಿಕ ಜನ ಈ ಒಂದು ಸಮಾವೇಶಕ್ಕೆ ಆಗಮಿಸ್ತಾರೆ ಹೀಗಾಗಿ ಸಂಜೆವರೆಗೂ ಕೂಡ ಈ ಒಂದು ಟ್ರಾಫಿಕ್ ಸಮಸ್ಯೆ ಹೀಗೆ ಇರುತ್ತೆ ಅನ್ನೋದು ಈಗಾಗಲೇ ಇದನ್ನ ಸರಿ ಮಾಡೋದಕ್ಕೆ ತಿಳಿ ಮಾಡೋದಕ್ಕೆ ಪೊಲೀಸರು ಕೂಡ ಟ್ರಾಫಿಕ್ ಪೊಲೀಸರ ಜೊತೆಗೆ ಎಲ್ಲೆಂಡೋ ಪೊಲೀಸರು ಕೂಡ ಇಲ್ಲಿದ್ದಾರೆ ಆದ್ರೆ ಯಾವ ಮಟ್ಟದಲ್ಲಿ ಇದನ್ನ ಅವರಿಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅರಸಾಹಸ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ 100 ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು ಕಡೆ ಟ್ರಾಫಿಕ್ ಸಮಸ್ಯೆ ಇನ್ನೊಂದ್ ಕಡೆ ಲಕ್ಷ ಸಂಖ್ಯೆಯಲ್ಲಿ ಕುರುಬ ಸಮುದಾಯದವರು ಆಗಮಿಸ್ತಾ ಇದ್ದಾರೆ ಬಿಐಸಿ ಆ ಒಂದು ಮೈದಾನಕ್ಕೆ ಸಮಾವೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ
ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು